ಲೋಕಸಭೆ ಮೇಲೆ ಕಣ್ಣನ್ನ ಹಾಕಿದೆ ಇವರಿಗೆಲ್ಲ ಟಿಕೆಟ್ ಡೌಟ್ ಅಂತ ಇದೆ ಬಿಜೆಪಿಯ ಮೂಲಗಳು ಎಸ್ ಈಗಾಗಲೇ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲನ್ನ ಕಂಡಿತಾಯಿತು ಬಿಜೆಪಿ ಈಗ ಒಂದಷ್ಟು ಜನರ ಹೆಸರುಗಳನ್ನು ಲಿಸ್ಟ್ ಮಾಡ್ಕೊಂಡಿದೆ ಅವರಿಗೆ ಟಿಕೆಟ್ ಅನ್ನು ನೀಡೋದಕ್ಕೆ ಹಿಂದೇಟನ್ನ ಹಾಕ್ತಾ ಇದೆ ವಿಧಾನಸಭೆ ಚುನಾವಣೆ ಕಂಪ್ಲೀಟ್ ಆಯ್ತು ಈಗ 2024 ರ ಲೋಕಸಭಾ ಚುನಾವಣೆಗೆ ಕೌಂಟ್ ಡೌನ್ ಶುರುವಾಗಿದೆ ಹಾಗಾದ್ರೆ ಯಾರ್ಯಾರಿಗೆ ಟಿಕೆಟ್ ಕೈ ತಪ್ಪುತ್ತೆ ಯಾರ್ಯಾರ ಹೆಸರನ್ನ ಲಿಸ್ಟ್ ಮಾಡ್ಕೊಂಡಿದೆ ಬಿಜೆಪಿ ಹಾಗಾದ್ರೆ ಯಾವ ಯಾವ ಹಾಲಿಗಳಿಗೆ ಈ ಬಾರಿ ಟಿಕೆಟ್ ಮಿಸ್ ಆಗಬಹುದು ಮೋದಿ ಅಲಿಯಲ್ಲಿ ಗೆದ್ದವರಿಗೆ ಗೇಟ್ ಪಾಸ್ ಸಿಗುತ್ತ ಇವರಿಗೆಲ್ಲ ಟಿಕೆಟ್ ಡೌಟ್ ಅಂತ ಇದೆ ಬಿಜೆಪಿಯ ಮೂಲಗಳು ಲೋಕಸಭಾ ಕಣ ದಿನದಿಂದ ದಿನಕ್ಕೆ ರಂಗೇರ್ತಾನೆ ಇದೆ ಈಗ ಬಿಜೆಪಿಯಲ್ಲಿ ಒಂದಷ್ಟು ನಾಯಕರಿಗೆ ಟಿಕೆಟ್ ಮಿಸ್ ಎನ್ನಲಾಗ್ತಾ ಇದೆ ಹಾಗಾದ್ರೆ ಯಾರ್ಯಾರಿಗೆಲ್ಲ ಟಿಕೆಟ್ ಮಿಸ್ ಆಗಬಹುದು ಅಂತ ನೋಡೋದಾದ್ರೆ ಗಮನಿಸ್ತಾ ಇದ್ದೀರಾ ರಾಜ್ ನ್ಯೂಸ್ ನ ಪರದೆ ಮೇಲೆ ಬೆಂಗಳೂರು ಉತ್ತರದಿಂದ ಡಿವಿ ಸದಾನಂದ ಗೌಡ ಇವರಿಗೆ ಟಿಕೆಟ್ ಮಿಸ್ ಎನ್ನಲಾಗ್ತಾ ಇದೆ ಕಾರಣ ಏನು ವಯಸ್ಸಿನ ಕಾರಣ ಟಿಕೆಟ್ ನಿರಾಕರಿಸುವ ಸಾಧ್ಯತೆ ಇರುವಂತದ್ದು ಎಷ್ಟು ವಯಸ್ಸಿನ ಅಂತರ ಇರುವಂತದ್ದು ಬರೋಬ್ಬರಿ 71 ವರ್ಷ ಅನ್ಸುತ್ತೆ ಸದಾನಂದ ಗೌಡರಿಗೆ ಹಾಗಾಗಿ ವಯಸ್ಸಿನ ಕಾರಣ ಹೇಳ್ತಿದ್ದಾರೆ ಈ ಬಾರಿ ಟಿಕೆಟ್ ಕೊಡೋದಿಲ್ಲ ಅನ್ನುವಂತ ಮಾಹಿತಿ ಮೂಲಗಳಿಂದ ತಿಳಿದು ಬಂದಿರುವಂತದ್ದು ಡಿವಿ ಸದಾನಂದ ಗೌಡರಿಗೆ ಈ ಬಾರಿ ಟಿಕೆಟ್ ಡೌಟ್ ಇನ್ನು ತುಮಕೂರು ಬಸವರಾಜ್ ಅವರಿಗೂ ಕೂಡ ಈ ಬಾರಿ ಲೋಕಸಭಾ ಟಿಕೆಟ್ ಸಿಗೋದು ಡೌಟ್ ಎನ್ನಲಾಗ್ತಾ ಇದೆ ಇವರಿಗೆ ಕಾರಣವನ್ನ ಗಮನಿಸೋದಾದ್ರೆ ಏನು ಏನು ಈ ಊರಿಗೂ ಕೂಡ ವಯಸ್ಸಿನ ಅಂತರ ಇದೆ ಹಾಗಾಗಿ ಟಿಕೆಟ್ ನಿರಾಕರಿಸುವಂತಹ ಸಾಧ್ಯತೆ ಬಹಳಷ್ಟು ಹೆಚ್ಚಾಗಿರುವಂತದ್ದು ತುಮಕೂರಿನಿಂದ ಬಸವರಾಜ್ ಅವರಿಗೂ ಕೂಡ ಈ ಬಾರಿ ಟಿಕೆಟ್ ಮಿಸ್ ಎನ್ನಲಾಗ್ತಾ ಇದೆ ಇನ್ನು ಕೊಪ್ಪಳದಿಂದ ಕರಡಿ ಸಂಗಣ್ಣ ಇವರಿಗೂ ಕೂಡ ಈ ಬಾರಿ ಬಿಜೆಪಿ ಟಿಕೆಟ್ ಡೌಟ್ ಲೋಕಸಭೆಗೆ ನೋ ಎಂಟ್ರಿ ಮೇ ಬಿ ಮೇ ನಾಟ್ ಬಿ ಯಾಕಂತಂದ್ರೆ ಇಲ್ಲಿ ಪದೇ ಪದೇ ಪಕ್ಷ ಬಿಡುವ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ನಾನು ಆ ಪಕ್ಷಕ್ಕೆ ಹೋಗ್ತೀನಿ ಈ ಪಕ್ಷಕ್ಕೆ ಹೋಗ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡೋದು ಹಾಗೆ ಆಡಳಿತ ವಿರೋಧಿ ಅಲೆ ಇದೆ ಕರಡಿ ಸಂಗಣ್ಣ ಅವರ ಮೇಲೆ ಹಾಗಾಗಿ ಅವ್ರಿಗೂ ಕೂಡ ಈ ಬಾರಿ ಲೋಕಸಭೆಯಲ್ಲಿ ಟಿಕೆಟ್ ಸಿಗೋದು ಡೌಟ್ ಎನ್ನಲಾಗ್ತಾ ಇರೋದು ಇನ್ನು ಬೆಳಗಾವಿಯಿಂದ ಮಂಗಳ ಅಂಗಡಿ ಇವರು ಬಹಿರಂಗವಾಗಿ ಶಟ್ಟರ್ ಪರ ವಕಾಲತ್ತನ್ನ ವಹಿಸಿದ್ರು ಹಾಗಾಗಿ ಬೆಳಗಾವಿಯಿಂದ ಮಂಗಳ ಅಂಗಡಿಯವ್ರಿಗೂ ಕೂಡ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಗೋದು ಡೌಟ್ ಎನ್ನಲಾಗ್ತಾ ಇದೆ ಇನ್ನು ಕೋಲಾರದಿಂದ ಮುನಿಸ್ವಾಮಿ ಮುನಿಸ್ವಾಮಿ ಅವರಿಗೇನು ವಯಸ್ಸಿನ ಅಂತರ ಇಲ್ಲ ಬಟ್ ಅವರ ಕಾರಣವನ್ನು ಗಮನಿಸೋದಾದ್ರೆ ಕಾರ್ಯಕರ್ತರ ಕಡೆಗಣನೆ ನೆಗ್ಲಿಜೆನ್ಸಿ ಕಾರ್ಯಕರ್ತರು ಅಂದ್ರೆ ಒಂದು ಕಾಳು ಕಸ ಇನ್ನು ಸಂಘಟನೆಯಲ್ಲಿ ವಿಫಲರಾಗಿದ್ದಾರೆ ಲೂಸ್ ಸ್ಟಾಕ್ಸ್ ಜಾಸ್ತಿ ಮಾತಾಡ್ತಾರೆ ನಾಲ್ಗೆ ಹಿಡ್ತಾ ಇಲ್ಲ ಹೆಂಗ್ ಸಿಕ್ಕರಂಗೆ ಕೊಡೋದು ಹೇಳಿಕೆಗಳನ್ನ ಹಾಗಾಗಿ ಸಂಘಟನೆಯಲ್ಲಿ ವಿಫಲರಾಗಿದ್ದಾರೆ ಲೂಸ್ ಸ್ಟಾಕ್ಸ್ ಜಾಸ್ತಿ ಮಾತಾಡ್ತಾರೆ ಅವ್ರಿಗೂ ಕೂಡ ಈ ಬಾರಿ ಟಿಕೆಟ್ ಮಿಸ್ ಎನ್ನಲಾಗ್ತಾ ಇರೋದು ಇನ್ನು ವಿಜಯಪುರದಿಂದ ರಮೇಶ್ ಜಿಗಜಿಣಗಿ ಇವ್ರಿಗೂ ಕೂಡ ಈ ಬಾರಿ ಲೋಕಸಭಾ ಟಿಕೆಟ್ ಡೌಟ್ ಎನ್ನಲಾಗ್ತಾ ಇದೆ ಕಾರಣ ವಯಸ್ಸಿನ ಕಾರಣ ವಯಸ್ಸಾಗಿದೆ ಹಾಗಾಗಿ ಅವ್ರಿಗೂ ಕೂಡ ಟಿಕೆಟ್ ಡೌಟ್ ಅಂತ ಇದ್ದಾರೆ ಇನ್ನು ಚಾಮರಾಜನಗರದಿಂದ ಶ್ರೀನಿವಾಸ್ ಪ್ರಸಾದ್ ಇವ್ರಿಗೆ ಯಾಕೆ ಟಿಕೆಟ್ ಮಿಸ್ ಆಗಬಹುದು ಇವ್ರಿಗೂ ಕೂಡ ವಯಸ್ಸಿನ ಕಾರಣ ಹಾಗಾಗಿ ವಯಸ್ಸಾದವರೆಲ್ಲ ಸ್ವಲ್ಪ ಸೈಡಲ್ಲಿ ಇರಿ ಅಂತ ಹೇಳ್ತಾ ಇರಬಹುದು ಬೇರೆ ಬೇರೆ ಕಾರಣರು ಇರಬಹುದು ಬಟ್ ಇಲ್ಲಿ ವಯಸ್ಸಿನ ಕಾರಣ ಹೇಳ್ತಾ ಇದ್ದಾರೆ ಈ ಬಾರಿ ಶ್ರೀನಿವಾಸ್ ಪ್ರಸಾದ್ ಅವರಿಗೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಗೋದು ಡೌಟ್ ಎನ್ನಲಾಗ್ತಾ ಇದೆ ಇನ್ನು ಚಿಕ್ಕಬಳ್ಳಾಪುರದಿಂದ ಬಚ್ಚೇಗೌಡರಿಗೂ ಕೂಡ ಈ ಬಾರಿ ಟಿಕೆಟ್ ಮಿಸ್ ಎನ್ನಲಾಗ್ತಾ ಇದೆ ಹಾಗಾದ್ರೆ ಯಾಕೆ ಪುತ್ರ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ ಶರತ್ ಗೆಲುವಿನಲ್ಲಿ ಪಾತ್ರರಾಗಿದ್ದಾರೆ ಎಸ್ ಇಲ್ಲಿ ಒಳಸಂಚು ಪುತ್ರ ಕಾಂಗ್ರೆಸ್ ಸೇರ್ಪಡೆ ಆದ್ರು ಶರತ್ ಗೆಲುವಿನಲ್ಲಿ ಪಾತ್ರರಾಗಿದ್ದಾರೆ ಹಾಗಾಗಿ ಎಲ್ಲ ಮಿಸ್ ಹೊಡಿತಾ ಇದೆ ಅವ್ರಿಗೂ ಟಿಕೆಟ್ ಬೇಡ ಅಂತ ಹೇಳದಾಗ್ತಾ ಇರುವಂತದ್ದು ಇನ್ನು ಉತ್ತರ ಕನ್ನಡದಿಂದ ಅನಂತ್ ಕುಮಾರ್ ಹೆಗಡೆ ಇವ್ರಿಗೂ ಕೂಡ ಈ ಬಾರಿ ಟಿಕೆಟ್ ಮಿಸ್ ಎನ್ನಲಾಗ್ತಾ ಇದೆ ಕಾರಣ ಏನು ಅಂತ ನೋಡೋದಾದ್ರೆ ಸಂಘಟನೆಯಿಂದ ದೂರ ಇರ್ತಾರೆ ಆರೋಗ್ಯ ಸಮಸ್ಯೆ ಇದೆ ಸಂಘಟನೆ ಅಂತ ಬಂದ್ರೆ ಸಾಕು ಯಾವಾಗ್ಲೂ ದೂರ ಇರ್ತಾರೆ ಏನೋ ಒಂದು ಊಹಾಪೋಹ ಹೇಳ್ತಿರ್ತಾರೆ ರೀಸನ್ಸ್ ಹೇಳ್ತಿರ್ತಾರೆ ಅದೊಂದು ಕಾರಣ ಇದೆ ಇನ್ನು ಆರೋಗ್ಯ ಸಮಸ್ಯೆಯು ಕೂಡ ಹೆಚ್ಚಾಗಿ
ಇರುವಂತದ್ದು. ಹಾಗಾಗಿ ಅವರಿಗೂ ಕೂಡ ಈ ಬಾರಿ ಟಿಕೆಟ್ ಮಿಸ್ ಎನ್ನಲಾಗ್ತಾ ಇದೆ. ಇನ್ನು ಬಳ್ಳಾರಿಯಿಂದ ದೇವೇಂದ್ರಪ್ಪನವರಿಗೂ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಡೌಟ್ ಎನ್ನಲಾಗ್ತಾ ಇದೆ. ಕಾರಣ ಏನು ಅಂತ ಗಮನಿಸಿದ್ರೆ ನಿಷ್ಕ್ರಿಯ ಸಂಸದ ಎಂಬ ಹಣೆಪಟ್ಟಿಯನ್ನ ಕಟ್ಕೊಂಡಿದ್ದಾರೆ. ಅಭಿವೃದ್ಧಿಯಲ್ಲಿ ಹಿಂದೆ ಇದ್ದಾರೆ. ಅಭಿವೃದ್ಧಿ ಅಂದ್ರೆ ಸಾಕು, ಹಿಂದೇಟನ್ನ ಹಾಕ್ತಾರೆ. ಹಾಗಾಗಿ ಅವರಿಗೂ ಕೂಡ ಈ ಬಾರಿ ಟಿಕೆಟ್ ಇಲ್ಲ. ದಾವಣಗೆರೆಯಿಂದ ಯಾರಿಗೆ ಟಿಕೆಟ್ ಮಿಸ್ ಎನ್ನಲಾಗ್ತಾ ಇದೆ, ದಾವಣಗೆರೆಯಿಂದಲೂ ಕೂಡ ಟಿಕೆಟ್ ಮಿಸ್ ಆಗ್ತಾ ಇರುವಂತದ್ದು. ಈಗ ಬೆಂಗಳೂರು ಉತ್ತರದಿಂದ ಡಿವಿ ಸದಾನಂದ ಗೌಡರಿಗೆ ವಯಸ್ಸಿನ ಕಾರಣ ಇರೋದ್ರಿಂದ ಈ ಬಾರಿ ಸಂಸದ ಟಿಕೆಟ್ ಸಿಗೋದು ಡೌಟ್. ತುಮಕೂರಿನಿಂದ ಬಸವರಾಜ್ ಅವರಿಗೆ ಈ ಬಾರಿ ವಯಸ್ಸಿನ ಕಾರಣ ಹೇಳಿಕೊಂಡು ಟಿಕೆಟ್ ಅನ್ನ ನೀಡಲಾಗ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಕೊಪ್ಪಳದಿಂದ ಕರಡಿ ಸಂಗಣ್ಣ ಪದೇ ಪದೇ ಪಕ್ಷ ಬದಲಿಸ್ತಾರೆ, ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಹಿಂಗ್ ಮಾಡಿದ್ರೆ ಹೆಂಗ್ ನಂಬೋದು ಅಂತ ಒಂದಷ್ಟು ನಾಯಕರಿಗೆ ಈಗ ಕಡಿವಾಣವನ್ನ ಹಾಕೋದಕ್ಕೆ ನಿರ್ಧಾರವನ್ನ ಕೈಗೊಂಡಿದೆ.